देख रहा है, देश देख रहा है, एक अकेला कितनों को भारी पड़ रहा है। ಮುಂದಿನ 22 ವರ್ಷಗಳ ಕಾಲ ಕೂಡ ಬಿಜೆಪಿನೇ ಕೇಂದ್ರದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದು ಬಿಡುತ್ತಾ, ನರೇಂದ್ರ ಮೋದಿಯಂತಹ ನಾಯಕತ್ವದ ಆ ಒಂದು ಮೈಲೇಜ್ ಇದೆಯಲ್ಲ, ಅದು ಬಿಜೆಪಿಗೆ ಆಸಕ್ತಿಯನ್ನ ತುಂಬುತ್ತಾ ಇದೆಯಾ? ಲೇಕಿನ್ ಮುಜೆ ಯೇ ಸಮಜ್ ನಹೀಂ ಆತಾ ಹೈ ಕಿ ಉನ್ಕಿ ಪೀಳಿ ಕಾ ಕೋಯಿ ವ್ಯಕ್ತಿ ನೆಹರು ಸರ್ನೇಮ್ ರಖನೆ ಸೆ ಡರ್ತಾ ಕ್ಯೋ ಹೈ। ಸದ್ಯ ನರೇಂದ್ರ ಮೋದಿ 2014 ಬಿಜೆಪಿ ಅನ್ನುವಂತಹ ಒಂದು ಬೈಕನ್ನ ಸ್ಟಾರ್ಟ್ ಮಾಡಿ ಫಸ್ಟ್ ಗೇರಿಂದ ಸೆಕೆಂಡ್ ಗೇರ್ಗೆ ತಗೊಂಡು ಹೋಗಿದ್ದಾರೆ, ಇನ್ನ ಥರ್ಡ್ ಗೇರ್ ಫೋರ್ತ್ ಗೇರ್ ಟಾಪ್ ಗೇರ್ಗೆ ಹೋಗೋವರೆಗೂ, ಅಂದ್ರೆ ಅಮೃತ ಕಾಲ ಅಂತ ಬಿಜೆಪಿ ಏನು ಹೇಳ್ತಾ ಇದೆಯೋ, 2047 ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 100 ವರ್ಷ ಆಗುವ ವೇಳೆಗೆ ನಾವು ದೇಶವನ್ನ ಈ ಹಂತಕ್ಕೆ ತಗೊಂಡು ಹೋಗಿರ್ತೀವಿ, ದೇಶವನ್ನ ಜಗತ್ತಿನ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸಾಲಿಗೆ ಸೇರಿಸ್ತೀವಿ ಅನ್ನುವಂತಹ ಒಂದು ಗ್ಯಾರಂಟಿ ಇದೆಯಲ್ಲ, ಅದು ಎಲ್ಲ ಗ್ಯಾರಂಟಿಗಳಿಗಿಂತ ದೊಡ್ಡ ಗ್ಯಾರಂಟಿಯಾಗಿ, ಮಹಾ ಗ್ಯಾರಂಟಿಯಾಗಿ ಈ ಕಾಂಗ್ರೆಸ್ನ ಎಲ್ಲ ಗ್ಯಾರಂಟಿಗಳನ್ನು ಒಂದೇ ಒಂದು ಶಾಟ್ನಲ್ಲಿ ಹೊಡೆದು ಹಾಕಿ ಬಿಜೆಪಿಯನ್ನು ಮುಂದಿನ 22 ವರ್ಷಗಳ ಕಾಲ ಮತ್ತೆ ಅಧಿಕಾರದಲ್ಲಿರುವಂತೆ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಯಾಕಂದರೆ ಬಿಜೆಪಿಯ ನಾಯಕರ ಇತ್ತೀಚೆಗಿನ ಮಾತುಗಳನ್ನು ನೀವು ನೋಡಿದರೆ ಗೊತ್ತಾಗುತ್ತೆ, ಅಲ್ಲಿ ಬಿಜೆಪಿ ಮಾತಾಡೋದು 2029 ಬಿಜೆಪಿ 2047 ಮಾತಾಡ್ತಾ ಇದೆ. ನರೇಂದ್ರ ಮೋದಿ ಪದೇ ಪದೇ ಹೇಳ್ತಾರೆ, ನಾನು ಗುರಿ ಇಟ್ಟಿರೋದು 2029, ನಾನು ಗುರಿ ಇಟ್ಟಿರೋದು 2047. ಭಾರತ ತನ್ನ ಅಮೃತ ಕಾಲದಲ್ಲಿ ಹೇಗಿರಬೇಕು ಅನ್ನುವ ಬ್ಲೂ ಪ್ರಿಂಟನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಲೋಕಸಭೆಯಲ್ಲಿ ಕೂಡ ನರೇಂದ್ರ ಮೋದಿ ಹೇಳಿದರು, ನೀವು ನನ್ನನ್ನು ವಿರೋಧಿಸೋದಾದರೆ ರಚನಾತ್ಮಕವಾಗಿ ವಿರೋಧಿಸಿ, ನಾನು ಹೇಳ್ತಾ ಇದ್ದೀನಿ ಭಾರತವನ್ನು ಜಗತ್ತಿನ 3ನೇ ಅತ್ಯಂತ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಮಾಡ್ತೀನಿ ಅಂತ, ನೀವು ಹೇಗೆ ಮಾಡ್ತೀರಾ ಅಂತ ಕೇಳಿ, ನಾನು ಉತ್ತರ ಕೊಡ್ತೀನಿ. ಅದನ್ನು ಬಿಟ್ಟು ನೀವು ಜಾತಿ ಗಣತಿ ಮಾಡಿ, ನೀವು ತುಷ್ಟೀಕರಣ ಮಾಡಿ, ನೀವು ಅವರಿಗೆ ಮೀಸಲಾತಿ ಕೊಡಿ, ಇವರಿಗೆ ಮೀಸಲಾತಿ ಕೊಡಿ ಅಂತ ಕೇಳ್ತಿರಲ್ಲ. ಇಲ್ಲಿ ಮೀಸಲಾತಿ ಕೊಡಬೇಕಾಗಿರೋದು 4 ಜನರಿಗೆ ಬಹಳ ಮುಖ್ಯವಾಗಿ, ಅಂದರೆ ಉತ್ತೇಜನ ಕೊಡಬೇಕಾಗಿರೋದು ಮೀಸಲಾತಿ ರೀತಿಯಲ್ಲಿ, ಒಂದು ಬಡವರಿಗೆ, ಇನ್ನೊಂದು ರೈತರಿಗೆ, ಇನ್ನೊಂದು ಮಹಿಳೆಯರಿಗೆ, ಇನ್ನೊಂದು ಯುವಕರಿಗೆ. ಇವರು ಈ 4 ಜಾತಿಯನ್ನು ಗ್ಯಾನ್ ಅಂತ ಏನು ಕಾನ್ಸೆಪ್ಟನ್ನು ಮಾಡಿದ್ರು, ಈ 4 ವರ್ಗವನ್ನು, ಜಾತಿಗಳಿರೋದೇ ಈ 4, ಈ 4 ಅಭಿವೃದ್ಧಿ ಮಾಡಿದ್ದೆ ಆದರೆ ಇಡೀ ದೇಶನೇ ಅಭಿವೃದ್ಧಿ ಆಗುತ್ತೆ, ಈ 4 ಕೇಂದ್ರೀಕರಿಸ್ಕೊಂಡೇ ಬಿಜೆಪಿ ಅಮೃತ ಕಾಲದತ್ತ ಹೊರಟಿದೆ, ಅಂದರೆ 2047 ಕಡೆಗೆ ನಾವು ಹೊರಟಿದ್ದೀವಿ. ಇನ್ನು ಬಿಜೆಪಿಯ ಅಪೋಸಿಷನ್ನನ್ನೇ ನೋಡೋಣ. ಅಪೋಸಿಷನ್ನಲ್ಲಿ ಯಾರಿದ್ದಾರೆ? ಕಾಂಗ್ರೆಸ್ಸು, ಡಿ ಎಂ ಕೆ, ಟಿ ಎಂ ಸಿ, ಎನ್ ಸಿ ಪಿ, ಎನ್ ಸಿ ಪಿ ಆಗಲೇ ಛಿದ್ರ ಆಗಿದೆ, ಇನ್ನು ನ್ಯಾಷನಲ್ ಕಾನ್ಫರೆನ್ಸು ಜಮ್ಮು ಕಾಶ್ಮೀರದಲ್ಲಿರೋವಂಥದ್ದು, ಈ ಎಲ್ಲ ಪಕ್ಷಗಳು ಒಟ್ಟಾಗಿ ಸೇರಿದರೂ ಕೂಡ ಬಿ ಜೆ ಪಿ ಪಕ್ಷ ಒಂದು ತಗೊಂಡಿದ್ದನ್ನು ತಗೊಳ್ಳಿಕ್ಕೆ ಆಗಲಿಲ್ಲ, ಇವಿಷ್ಟು ಸೇರಿಕೊಂಡು ಕಾಂಗ್ರೆಸ್ ಜೊತೆಗೆ. ಹೀಗಿರುವಾಗ ಇವು ಮುಂದಿನ 10 ವರ್ಷಗಳಲ್ಲಾದರೂ ಕೂಡ ಬಿ ಜೆ ಪಿ ಹತ್ತಿರಕ್ಕೆ ಬರ್ತಾವ ಅಂದರೆ ಸಾಧ್ಯ ಇಲ್ಲ. ಬಿ ಜೆ ಪಿ ಸದ್ಯ ಯಾವ ವೇಗದಲ್ಲಿ ಹೋಗ್ತಾ ಇದೆ ಅಂತ ಹೇಳಿದರೆ, ಬಿ ಜೆ ಪಿಯನ್ನು ಯಾವ ಶಕ್ತಿ ಕೂಡ ತಡೆದು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಒಂದೇ ಒಂದು ಕಾರಣ ಇದಕ್ಕೆ, ಯಾವುದೇ ಭ್ರಷ್ಟಾಚಾರ ಕೇಂದ್ರ ಸರ್ಕಾರದ ನಾಯಕರ ಮೇಲೆ ಇಲ್ಲ. ನರೇಂದ್ರ ಮೋದಿ ಸೇರಿದಂತೆ ಕೇಂದ್ರದಲ್ಲಿರುವಂತಹ ಬಿ ಜೆ ಪಿಯ ಸಚಿವರುಗಳೇನಿದ್ದಾರೆ ಅವರ ಮೇಲೆ ಯಾವುದೇ ಭ್ರಷ್ಟಾಚಾರದ ಗಂಭೀರ ಆರೋಪಗಳಿಲ್ಲ, ಅಂಥವ್ರನ್ನ ತನ್ನ ಮಂತ್ರಿಮಂಡಲದೊಳಗೆ ತಗೊಳ್ಳೋದಿಲ್ಲ. ಬ್ರಿಜ್ಭೂಷಣ್ ರೀತಿಯ ವ್ಯಕ್ತಿಗಳೇನಿದ್ರು, ಈ ಬಾಕ್ಸಿಂಗು ಕುಸ್ತಿ ಫೆಡರೇಷನ್ನಲ್ಲಿ ಏನೇನು ಸಮಸ್ಯೆಗಳಾಯಿತೋ ಅಂಥವ್ರನ್ನ ಮೋದಿ ನಿಧಾನಕ್ಕೆ ಹೊರಗಡೆ ಹಾಕ್ತಾ ಬರ್ತಾರೆ. ಯಾರು ಕಪ್ಪು ಚುಕ್ಕೆ ಆಗ್ತಾರೆ ಅನಿಸುತ್ತೋ ಅವ್ರನ್ನ ಅಷ್ಟರ ಒಳಗಾಗಿನೇ ಗೇಟ್ ಪಾಸ್ ಕೊಟ್ಟಾಗಿರುತ್ತೆ. ಹಾಗಾಗಿ ಬಿ ಜೆ ಪಿಯ ಬಗ್ಗೆ ಜನರಲ್ಲಿ ನಂಬಿಕೆಯ ಭಾವನೆಯನ್ನು ಮೂಡಿಸಲಾಗ್ತಾ ಇದೆ. ಹೇಗೆ ಬಿ ಜೆ ಪಿ ಮೊದಲ 2 ಅವಧಿಯಲ್ಲಿ ಬಹುಸಂಖ್ಯಾತರನ್ನು ತನ್ನ ಓಟ್ ಬ್ಯಾಂಕ್ ಮಾಡಿಕೊಂಡು, ಇಲ್ಲಿಯವರೆಗೂ ಕಾಂಗ್ರೆಸ್ ಹೇಗೆ ಅಲ್ಪಸಂಖ್ಯಾತರನ್ನು ಓಟ್ ಬ್ಯಾಂಕ್ ಮಾಡಿಕೊಂಡು ತಾನು ಗೆದ್ದು ಬರ್ತಾ ಇತ್ತು, ಬಿ ಜೆ ಪಿ ಬಹುಸಂಖ್ಯಾತರನ್ನೇ ಓಟ್ ಬ್ಯಾಂಕ್ ಮಾಡ್ಕೊಬಿಡ್ತು. ಹಾಗಾಗಿ ಅಲ್ಪಸಂಖ್ಯಾತರ 90% ಓಟನ್ನು ತಗೊಂಡು ಗೆಲ್ಲೋದಕ್ಕಿಂತ ಬಹುಸಂಖ್ಯಾತರ 150% 40% ಓಟನ್ನು ತಗೊಂಡ್ರೆ ಸಾಕು. ಆದರೆ
ವಿಪರ್ಯಾಸ ಅಂದರೆ ಇದೇ ಬಿಜೆಪಿ ರಾಮ ಮಂದಿರ ಕಟ್ಟಿದ ಅಯೋಧ್ಯೆಯಲ್ಲೇ ಸೋತು ಹೋಗ್ಬಿಡ್ತು. ಅಲ್ಲೇನೆ ಎಸ್ ಪಿಯ ಸಂಸದ ಅವಧೇಶ್ ಪ್ರಸಾದ್ ಗೆದ್ದುಬಿಟ್ರು. ಈ ರೀತಿಯ ಅಚ್ಚರಿಗಳು ಅಪರೂಪಕ್ಕೆ ಘಟಿಸ್ತಾ ಇದ್ರೂ ಕೂಡ ಬಿಜೆಪಿ ಏನಾದರೂ ತನ್ನ ಶಕ್ತಿಯನ್ನು ಕಳ್ಕೊಳ್ಳೋಕ್ಕೆ ಸಾಧ್ಯ ಇರೋದು ಆಂತರಿಕವಾಗಿ ಸಂಘರ್ಷಗಳು. ಅಂದರೆ ಬಿಜೆಪಿಯಲ್ಲಿ ಈಗ ಪ್ರಧಾನಮಂತ್ರಿ ಹುದ್ದೆಗೆ ಅಮಿತ್ ಶಾ, ಯೋಗಿ ಆದಿತ್ಯನಾಥ್ ನಡುವೆ ಒಂದು ಕಾಂಪಿಟೇಷನ್ ಇದೆ ಅನ್ನುವಂಥ ಚರ್ಚೆಗಳು ಬರ್ತಾ ಇದೆ. ಇದೇನಾದರೂ ಭುಗಿಲೆದ್ದಿದ್ದೇ ಆದರೆ ಮಾತ್ರ ಬಿಜೆಪಿಯಲ್ಲಿ ಒಂದಷ್ಟು ಅಂದರೆ ಈ ಕೇಂದ್ರದಲ್ಲಿ ಅಧಿಕಾರ ಹಿಡಿಯೋದಕ್ಕೆ ತೊಂದರೆ ಆಗುತ್ತೆ ಹೊರತು ನರೇಂದ್ರ ಮೋದಿಯನ್ನೇ 2029 ಮುಂದುವರ್ಸೋಣ ಅನ್ಕೋತಾ ಇರೋದು ಇದೇ ಕಾರಣಕ್ಕೇನೆ. ಬಿಜೆಪಿ ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರವನ್ನು ಕಳ್ಕೋಬಾರ್ದು. ಹೇಗೆ ಕಾಂಗ್ರೆಸ್ ಈ ದೇಶವನ್ನು 60 ವರ್ಷಗಳ ಕಾಲ ತನ್ನ ಕೈಯಲ್ಲಿ ಹಿಡ್ಕೊಂಡು ಬಂತೋ, ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಅಲುಗಾಟ ಇದ್ದರೂ ಕೂಡ ಅದೇ ರೀತಿಯಲ್ಲಿ ಬಿಜೆಪಿ ಕೂಡ ಈ ದೇಶವನ್ನು 40-50 ವರ್ಷಗಳ ಕಾಲ ಆಳಿಬಿಡುತ್ತಾ ಅನ್ನುವಂತಹ ಚರ್ಚೆಗಳು ಈಗ ನಡೀತಾ ಇದೆ, ಅನ್ನಿಸ್ತಾ ಇದೆ. ಹೀಗೆ ಮುಂದುವರೆದ್ರೆ ಬಿಜೆಪಿ ಯಾವ ಕಪ್ಪು ಚುಕ್ಕೆ ಕೂಡ ಇಲ್ಲದೆ, ಅಂದರೆ ಭ್ರಷ್ಟಾಚಾರದ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಇದ್ದರೆ ನಮ್ಮ ಜನರ ಮನಸ್ಸನ್ನು ಅರ್ಧ ಗೆದ್ದು ಬಿಡ್ಬೋದು. ಇನ್ನು ಅರ್ಧ ಗೆಲ್ಲಬೇಕು ಅಂದರೆ ಅಭಿವೃದ್ಧಿ ಮಾಡಬೇಕು. ಅಭಿವೃದ್ಧಿ ಮಾಡೋ ವಿಚಾರದಲ್ಲಿ ಬಿಜೆಪಿ ಮೂಲಭೂತ ಸೌಕರ್ಯಗಳನ್ನು ಬಹಳಷ್ಟು ವೇಗವಾಗಿ ಮಾಡ್ತಾ ಇದೆ. ಎಷ್ಟು ಹೆದ್ದಾರಿಗಳನ್ನು ನಿರ್ಮಾಣ ಮಾಡಿದೆ, ವಂದೇ ಭಾರತ್ ಎಕ್ಸ್ಪ್ರೆಸ್ಗಳನ್ನು ನಿರಂತರವಾಗಿ, ವಂದೇ ಭಾರತ್ ರೈಲ್ಗಳನ್ನು ಹೆಚ್ಚು ಮಾಡ್ತಾ ಇದೆ. ಕರ್ನಾಟಕಕ್ಕೇನೆ 9 ವಂದೇ ಭಾರತ್ ಇದೆ, ಉತ್ತರ ಪ್ರದೇಶದಲ್ಲಿ 10 ಇದೆ, ತಮಿಳ್ನಾಡಲ್ಲಿ 8 ಇದೆ ಕನೆಕ್ಟಿವಿಟಿ. ಅಂದರೆ ಈ ರೀತಿಯಲ್ಲಿ ವೇಗವಾಗಿ ಮೂಲಭೂತ ಸೌಕರ್ಯವನ್ನು ಅಭಿವೃದ್ಧಿ ಮಾಡ್ತಾ ಹೋದರೆ ಮೆಟ್ರೋಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾ ಇದೆ, ರಸ್ತೆಗಳನ್ನು ಹೆಚ್ಚು, ಹೆದ್ದಾರಿಗಳನ್ನು, ನ್ಯಾಷನಲ್ ಹೈವೇಗಳನ್ನು ಅಭಿವೃದ್ಧಿ ಮಾಡ್ತಾ ಇದೆ. ಜನರಿಗೆ ಬೇಕಾಗಿರೋದು ಮೂಲಭೂತ ಸೌಕರ್ಯ, ಮನೆಗಳನ್ನು ಹೆಚ್ಚು ಕಟ್ಟುವಂಥ, ಅಂದರೆ 3 ಕೋಟಿ ಮನೆಗಳನ್ನು ಕಟ್ಟಬೇಕು ಅನ್ನುವಂಥ ನಿರ್ಧಾರವನ್ನು ಬಿಜೆಪಿ ಮಾಡಿದೆ. 3 ಕೋಟಿ ಲಖಪತಿ ದೀದಿಯರು ಮೋದಿಯವರ ಈ ಏನು 3ನೇ ಅವಧಿಯಲ್ಲಿ 3 ಕನಸುಗಳು ಅಂತ ನರೇಂದ್ರ ಮೋದಿ ಹೇಳಿದರು. 3 ಪ್ರಮುಖ ಕನಸುಗಳು, ಅದರಲ್ಲಿ ಮೊದಲನೆಯದ್ದು ಭಾರತವನ್ನು 3ನೇ ಆರ್ಥಿಕ ಶಕ್ತಿಯನ್ನಾಗಿ ಮಾಡೋದು 2029 ವೇಳೆಗೆ, ಜಗತ್ತಿನ 3ನೇ ಆರ್ಥಿಕ ಶಕ್ತಿ. ಈಗ 5ನೆಯದ್ದಾಗಿದೆ. ಅದೇ ಮತ್ತೊಂದು 3 ಕೋಟಿ ಲಖಪತಿ ದೀದಿಯರನ್ನು ಸೃಷ್ಟಿ ಮಾಡುವಂಥದ್ದು, ಈಗಾಗಲೇ 1 ಕೋಟಿ ಮಾಡೇ ಆಗಿದೆ ಸ್ತ್ರೀಶಕ್ತಿ ಸಂಘಗಳ ಮುಖಾಂತರ, ಸ್ವಸಹಾಯ ಸಂಘಗಳ ಮುಖಾಂತರ 3 ಕೋಟಿ ಲಖಪತಿ ದೀದಿಯರನ್ನು ಸೃಷ್ಟಿ ಮಾಡುವಂತಹ ಕೆಲಸವನ್ನು ಮಾಡ್ತೀವಿ ಅನ್ನುವಂಥದ್ದು. 3ನೇದು 3 ಕೋಟಿ ಮನೆಗಳನ್ನು ಯಾರ್ಯಾರೆಲ್ಲ ವಸತಿ ಇಲ್ಲದೆ ಈ ನಿರಾಶ್ರಿತರಾಗಿದ್ದಾರೋ ಅವರೆಲ್ಲರಿಗೂ ಕೂಡ ವಸತಿಯನ್ನು ಕೊಡುವಂಥ, ದೇಶಾದ್ಯಂತ ಎಲ್ಲರೂ ಕೂಡ ತಮ್ಮದೇ ಆದ ಪಕ್ಕಾ ಮನೆಗಳಲ್ಲಿ ಇರುವಂಥ ವ್ಯವಸ್ಥೆ, ಕಚ್ಚಾ ಮನೆಗಳನ್ನು ಬಿಟ್ಟು ಪಕ್ಕಾ ಮನೆಗಳಲ್ಲಿ ಇರುವಂಥ ವ್ಯವಸ್ಥೆ, 3 ಕೋಟಿ ಮನೆಗಳನ್ನು ಮಾಡ್ತೀವಿ. ಈ 3 ಕನಸನ್ನು ಕಂಡಿದೆ. ಈ 3ನ್ನು ಸಾಧಿಸಿದ್ರೂ ಕೂಡ ಮುಂದಿನ 2029 ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಇರುವಂಥ ಸಾಧ್ಯತೆ ಇದೆ. ಯಾಕೆಂದರೆ ತಾನು ಏನೇನೆಲ್ಲ ಹೇಳಿದೆ ಅದನ್ನು ಮಾಡಿದೆ, ಜನರಿಗೆ ಮತ್ತಷ್ಟು ಭರವಸೆ ನಂಬಿಕೆ ಬರುತ್ತೆ ಬಿಜೆಪಿ ಕೊಟ್ಟ ಭರವಸೆಗಳ ಮೇಲೆ. ಹಾಗಾಗಿ ಹೀಗೆ ಬಿಜೆಪಿ ಅಧಿಕಾರಕ್ಕಾಗಿ ಕಿತ್ತಾಟ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ 2047 ಕೂಡ ಅಧಿಕಾರ ಹಿಡಿಯುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಹಾಗಾಗಿ ಬಿಜೆಪಿಯಲ್ಲಿ RSS ಹಿಡಿತಾ ಇರುವವರೆಗೂ ಕೂಡ ಇಲ್ಲಿ ಪ್ರಧಾನಿ RSS ನಿರ್ಧಾರ ಮಾಡಿದವರೇ ಆಗ್ತಾರೆ. ಹಾಗಾಗಿ ಇಲ್ಲಿ ಒಳಜಗಳ ಕಡಿಮೆ ಇರುತ್ತೆ, ಅಧಿಕಾರಕ್ಕಾಗಿ ಕಿತ್ತಾಟ ಕಡಿಮೆ ಇರುತ್ತೆ. ಆ RSSನ ಹಿಡಿತದಲ್ಲಿ ಪ್ರಧಾನಿ ಆಯ್ಕೆ ಆದರೆ ನರೇಂದ್ರ ಮೋದಿ ನಂತರ ಯಾರು ಅನ್ನೋದು RSS ನಿರ್ಧಾರ ಮಾಡಿದ್ದೆ ಆದರೆ ಮುಂದಿನ 4-5 ಟರ್ಮ್ಗಳವರೆಗೆ ಕೂಡ BJP ತುಂಬ ಸ್ಟ್ರಾಂಗ್ ಆಗಿ ನಿಲ್ಲುವಂಥ ಸಾಧ್ಯತೆಗಳಿದೆ. ಯಾಕೆಂದರೆ BJP ಭ್ರಷ್ಟಾಚಾರ ರಹಿತವಾಗಿ ಆಡಳಿತ ಮಾಡ್ತಾ ಇರೋದೇ ಇದಕ್ಕೆ ದೊಡ್ಡ ಪ್ಲಸ್ ಆಗಿರುವಂಥದ್ದು. ಯಾವುದೇ ಅಂದರೆ ಈ ತುಂಬ ಗಂಭೀರವಾದಂಥ ಆರೋಪಗಳು, ಸಣ್ಣ ಪುಟ್ಟ ಆರೋಪಗಳು, ಅದು ಸಾಬೀತು ಮಾಡೋದಕ್ಕೆ ಆಗದೇ ಇರುವಂಥ ಆರೋಪಗಳು, ಸುಮ್ಮನೆ ಸುಖ ಸುಮ್ಮನೆ ಆರೋಪಗಳನ್ನು ರಾಹುಲ್ ಗಾಂಧಿ ಮಾಡ್ತಾ ಇರ್ತಾರೆ ಹಲವು ಬಾರಿ, ಅಂಥದ್ದಿದೆ. ಆದರೆ ಗಂಭೀರವಾಗಿ ಹಾಗೆ ಪ್ರಕರಣ ದಾಖಲಾಗಿ ಅವ್ರ ಮೇಲೆ ತನಿಖೆ ನಡೀತಾ ಇರುವಂಥದ್ದು, ಆ ರೀತಿ ಇದು ಯಾವುದೇ ಇಲ್ಲದೆ ಇರೋದ್ರಿಂದ BJPಗೆ ಇದು ಮುಂದಿನ 20-25 ವರ್ಷ 4-5 ಟರ್ಮ್ ಕೂಡ BJP 2047ರವರೆಗೆ ಅಮೃತ ಕಾಲದವರೆಗೆ ಆಡಳಿತ ಹಿಡಿಯುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ.